ದೇಶ ತುಂಡು ಮಾಡಬೇಕು ಅನ್ನುವಂಥ ಸಂಚು ಮಾಡಿದಂತ ಮುಸ್ಲಿಂ ಲೀಗಿನ ನೀತಿಯನ್ನು ಖಂಡಾತುಂಡವಾಗಿ ವಿರೋಧಿಸಿದ್ದು ಸಾವರ್ಕರ್. ಆಗಿನಿಂದಲೇ ಮತೀಯವಾದಿಗಳಿಗೆ ಮುಸ್ಲಿಂ ಲೀಗಿಗೆ ಸಾವರ್ಕರ್ ಬಗ್ಗೆ ದ್ವೇಷ. ಅದೇ ದೇಶ ದ್ವೇಷವನ್ನು ಸ್ವತಂತ್ರ ನಂತರಲ್ಲೂ ಕೂಡ ಮತೀಯವಾದಿಗಳು ಮುಂದುವರಿಸಿಕೊಂಡು ಬಂದಿರೋದು ದೇಶದ ಸಮಗ್ರತೆಯ ದೃಷ್ಟಿಯಿಂದ ಅಪಾಯಕಾರಿ ಬೆಳವಣಿಗೆ. ಬಹುಶಃ ಈ ಮನಸ್ಥಿತಿಯನ್ನು ಆಧರಿಸಿಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಒಂದು ರಾಷ್ಟ್ರದೊಳಗೆ ಎರಡು ರಾಷ್ಟ್ರೀಯರು ಇರೋದು ಸಾಧ್ಯ ಇಲ್ಲ, ಯಾವ ಮಾನಸಿಕತೆಯಲ್ಲಿ ವಿಭಜನೆಯನ್ನು ಬಯಸ್ತಾ ಇದ್ದಾರೋ ಅದೇ ಮಾನಸಿಕತೆಯನ್ನು ದೇಶದ ಒಳಗೆ ಉಳಿಸಬಾರ್ದು. ಗ್ರೀಕ್ ಮತ್ತು ಟರ್ಕಿಯ ಉದಾಹರಣೆ ಕೊಟ್ಟು ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಅಲ್ಲಿರುವ ಎಲ್ಲ ಹಿಂದೂಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬನ್ನಿ, ಅದು ಆಗುವವರೆಗೂ ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕಬೇಡಿ ಅನ್ನುವ ಮಾತನ್ನು ಹೇಳಿದ್ದು ಅಂತ ಕಾಣುತ್ತೆ. ಈಗ ಮತೀಯ ಶಕ್ತಿಗಳು ಸಾವರ್ಕರ್ ಅವರನ್ನು ವಿರೋಧಿಸ್ತಿರೋದನ್ನು ನೋಡಿದ್ರೆ ಸಾವರ್ಕರ್ ಅವರಿಗೊಂದು ನೆಪ, ಸಾವರ್ಕರ್ ಅವರಿಗೊಂದು ನೆಪ ಮಾತ್ರ. ಅವರ ವಿರೋಧ ಇರೋದು ಭಾರತೀಯತೆಗೆ, ಭಾರತೀಯತೆಯನ್ನು ಪ್ರತಿನಿಧಿಸಿದ್ದು ಸಾವರ್ಕರ್. ಅದಕ್ಕಾಗಿ ಭಾರತೀಯತೆಯನ್ನು ವಿರೋಧಿಸುವುದನ್ನು ಸಾವರ್ಕರ್ ಅವರನ್ನ ನೆಪ ಮಾಡಿಕೊಂಡು ವಿರೋಧಿಸ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ಸಿನ ಕೆಲವು ನಾಯಕರು ಕುಮ್ಮಕ್ಕು ಕೊಡ್ತಿರೋದು ದುರದೃಷ್ಟಕರ ಸಂಗತಿ. ದೇಶದ ಉದ್ದಗಲಕ್ಕೆ ನಡೀತಿರುವ ಘಟನೆಗಳು, ಶಿವಮೊಗ್ಗದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಘಟನೆಯನ್ನೇ ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ ಐದು ಜನರ ಮೇಲೆ ಚಾಕು ಇರಿತ ಮಾಡಿದ್ದಾರೆ, ಒಬ್ಬನ ಹತ್ಯೆ ಆಗಿದೆ. ಇದು ಲಘುವಾಗಿ ಪರಿಗಣಿಸುವ ಸಂಗತಿ ಅಲ್ಲ. ಅದಕ್ಕಾಗಿ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಾವರ್ಕರ್ ಅವರನ್ನ ವಿರೋಧಿಸುವ ನೆಪದಲ್ಲಿ ವಿದ್ರೋಹದ ಚಟುವಟಿಕೆ ನಡೆಸ್ತಿರ್ತಕ್ಕಂಥ ಮತೀಯವಾದಿ ಶಕ್ತಿಗಳನ್ನು ಮಟ್ಟ ಹಾಕುವ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ.